ಹಾಯ್, ಮತ್ತೊಮ್ಮೆ ಬೊಂಬೆ ಮನೆಗೆ ವಿಶೇಷವಾದ ಸ್ವಾಗತ. ನಾನಿವಾಗಿದ್ದೇನೆ ವಿಜಯನಗರದಲ್ಲಿರುವಂತಹ ಸಂಕಲ್ಪ ಮಾಂಟೆಸರಿ ಸ್ಕೂಲ್ನಲ್ಲಿ. ಇಲ್ಲಿ ಪುಟ್ಟಾಣಿ ಎಲ್ ಕೆ ಜಿ ಮಕ್ಕಳಿಗೆ ಟೀಚ್ ಮಾಡುವಂತಹ ನೀತು ಶೆಟ್ಟಿ ಮೇಡಮ್ ನನ್ನ ಜೊತೆಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಾಯ್ ಮೇಡಮ್. ಹಾಯ್, ಹ್ಯಾಪಿ ದಸರಾ. ಥ್ಯಾಂಕ್ ಯು. ಓಕೆ, ಈಗ ನಿಮ್ಮ ಸ್ಕೂಲ್ನಲ್ಲಿ ನಾನು ಆಗಲೇ ತೋರಿಸ್ತಾ ಇದ್ದೆ, ಎಲ್ಲ ಕಡೆ ಬೊಂಬೆಗಳನ್ನ ಕೊರಿಸಿದ್ದೀರಾ, ಡಿಫ್ರೆಂಟ್ ಡಿಫ್ರೆಂಟ್ ಥೀಮ್ಗಳನ್ನ ಮಾಡಿದ್ದೀರಾ. ಸೊ ಇಲ್ಲಿ ನೋಡ್ತಾ ಇರೋದು ಈ ವರ್ಷದ ಆಡ್ ಆನ್ ಮಾಡಿರೋದು ಅನ್ಸುತ್ತೆ, ಇದನ್ನು ಎಕ್ಸ್ಪ್ಲೈನ್ ಮಾಡಿ ಮ್ಯಾಮ್. ಇದು ಈ ವರ್ಷ ಆ್ಯಡ್ ಮಾಡಿರೋದು KRS ಡ್ಯಾಮ್ ಅಂತ. ಆ್ಯಕ್ಚುಲಿ ಈ ಸತಿ ನಾವು ಮೈಸೂರು ಬಗ್ಗೆ ಫುಲ್ ಥೀಮ್ ಇಟ್ಕೊಂಡೇ ಮಾಡಿರೋದು. ಸೊ KRS ಡ್ಯಾಮು ವಿಶ್ವೇಶ್ವರಯ್ಯವರು ಕಟ್ಸಿರೋದು. ಸೊ ಮಕ್ಕಳಿಗೆ ನಾವು ನೀರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ, ನೀರು ಇರಿಗೇಷನ್ಗೆ ಮತ್ತು ಫಾರ್ಮರ್ಸ್ಗೆ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ಈ ಡ್ಯಾಮ್ ಕಟ್ಸಿರೋದು ಅಂತ ಮಕ್ಕಳಿಗೆ ತೋರಿಸೋದಕ್ಕೆ. ಬಹಳ ಖುಷಿ ಆಯಿತು. ಆಮೇಲೆ ಎಷ್ಟು ವರ್ಷದಿಂದ ಟೀಚ್ ಮಾಡ್ತಿದ್ದೀರಾ? ನಾನು ಇಲ್ಲಿ ಇದು 9ನೇ ವರ್ಷ. 9th year. ಓಕೆ, ಮಕ್ಕಳಿಗೆ ದಸರಾ ಅಂತ ಅಂದರೆ ಹಾಲಿಡೇಸು, ಸೊ ಇಲ್ಲಿ ಬೊಂಬೆ ಕೂರಿಸಿರೋದ್ರಿಂದ ಮಕ್ಕಳು ಬರ್ತಾರಾ ನೋಡ್ತಾರಾ? ಹೌದು, ಮಕ್ಕಳಿಗೆ ತುಂಬ ಖುಷಿ. ಅವ್ರು ಮೊನ್ನೆಯಿಂದನೇ ಕೇಳ್ತಾ ಇದ್ದಾರೆ, ಮ್ಯಾಮ್ ಮ್ಯಾಮ್ ನಾವು ನೋಡಬೇಕು, ಎಕ್ಸ್ಪ್ಲೇನ್ ಮಾಡಿ, ಬೇರೆ ಬೇರೆ ಕತೆಗಳು ಹೇಳಿ ಅಂತ ಮಕ್ಕಳಿಗೆ ತುಂಬ ಇಷ್ಟ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ದಸರಾ ಮೈಸೂರು ದಸರಾ ನೋಡಬೇಕು ಅನ್ನೋರು ಅಥವಾ ಮೈಸೂರು ಹೋಗೋಕ್ಕಾಗಲ್ಲ ಅನ್ನೋರು ಇಲ್ಲಿ ಬಂದು ನೋಡಿದ್ರು ಕೂಡ ಮೈಸೂರು ನೋಡ್ದಂಗೆ ಅನಿಸುತ್ತೆ ನಿಮಗೆ. ಜೊತೆಗೆ ನಿಮ್ಮ ಮಕ್ಕಳು ಕೂಡ ನಿಮ್ಮ ಮನೇಲಿ ಬೊಂಬೆ ಕೂರಿಸ್ತೇ ಇರಬಹುದು, ಆದರೆ ಕೂರಿಸುವಂತಹ ಜಾಗದಲ್ಲಿ ಯಾರು, ಇವಾಗ ಮೇಡಮ್ ಹೇಳ್ತಾ ಇದ್ರು ನವರಾತ್ರಿ 9 ದಿನಗಳು ಕೂಡ ಇಲ್ಲಿ ಬೊಂಬೆಗಳ ಪ್ರದರ್ಶನ ನಡೆಯುತ್ತೆ, ಮಿಸ್ ಮಾಡದೆ ನಿಮ್ಮ ಮಕ್ಕಳನ್ನ ಬಂದು ಕರ್ಕೊಂಡು ನೋಡ್ಕೊಂಡು ಹೋಗಿ ಅಂತ ನಾನು ಕೂಡ ಕೇಳ್ತಾ ಇದ್ದೀನಿ. ಎನಿವೇಸ್ ಮೇಡಮ್, ಈ ಥರದ ಒಂದು ಆಪರ್ಚುನಿಟಿ ಇಟ್ಟಿರೋದಕ್ಕೆ ಬಹಳ ಖುಷಿ ಆಗುತ್ತೆ ನನಗೂ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವನ್ಸ್ ಅಗೇನ್ ಹ್ಯಾಪಿ ದಸರಾ. ಥ್ಯಾಂಕ್ ಯು, ಹ್ಯಾಪಿ ದಸರಾ ಟು ಯು. ಮೈಸೂರು ದಸರಾ ಎಷ್ಟೊಂದು ಸುಂದರ. ನಿಜಕ್ಕೂ ದಸರಾ ಅಂದ್ರೆ ಕಣ್ಣುಗಳಿಗೆ ಹಬ್ಬ ಅಂತ ಹೇಳ್ಬೋದು. ಒಂದಕ್ಕಿಂತ ಒಂದು ಮುದ್ದಾದ ಬೊಂಬೆಗಳು ನಂಗೆ ನಿಜವಾಗ್ ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದು ಅನ್ಸುತ್ತೆ. ಮತ್ತೆ ಆಗ್ತೇಡ, ಮುಂದಿನ ಬೊಂಬೆ ಮನೆಗೆ ಹೋಗೋಣ, ಅವ್ರ ಮನೇಲಿ ಹೇಗೆ ಬೊಂಬೆ ಕೂರಿಸಿದ್ದಾರೆ ನೋಡೋಣಲ್ಲ. ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಮುಂದಿನ ಬೊಂಬೆ ಮನೆಯಲ್ಲಿ.